ಕರ್ನಾಟಕ ರಕ್ಷಣಾ ವೇದಿಕೆ ಪ್ರಾವಿನ್ಶಿಟಿ ಬಳಗದವರ ವತಿಯಿಂದ ಬೆಂಗಳೂರಿನ ಚಿಕ್ಕಪೇಟೆಯಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ದಿನೇಶ್ ಗುಂಡೂರಾವ್ ರಾಜ್ಯಾಧ್ಯಕ್ಷರಾದ ಪ್ರವೀಣ್ ಶೆಟ್ಟಿ, ರೇಷ್ಮೆನಾಡಿನ ಶ್ರೀನಿವಾಸ್ ಸೇರಿದಂತೆ ಪ್ರಮುಖರು ಭಾಗಿಯಾಗಿದ್ದರು. ಇಲ್ಲಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಳಗದವರು ಹಾಗೂ ರೋಟ್ರಿ ಬೆಂಗಳೂರು ಚಂದ್ರಾ ಲೇಔಟ್ ಅವರ ಜಂಟಿ ಸಂಯೋಜನೆಯೊಂದಿಗೆ ಇಲ್ಲಿ ಕರ್ನಾಟಕ ರಾಜ್ಯೋತ್ಸವ ಸಮಾರಂಭವನ್ನು ಆಚರಣೆ ಮಾಡೋ ಜೊತೆಯಲ್ಲಿ ಇಲ್ಲಿ ಎಲ್ಲ ನಮ್ಮ ಸಾರ್ವಜನಿಕರಿಗೆ ಸಾಮಾನ್ಯ ವರ್ಗದ ಜನರಿಗೆ ಇಲ್ಲಿ ಉಚಿತವಾದಂಥ ಒಂದು ಆರೋಗ್ಯ ಶಿಬಿರ
ಮತ್ತು ಬ್ಲಡ್ ಡೊನೇಷನ್ ರಕ್ತದಾನ ಶಿಬಿರ ಎರಡನ್ನೂ ಮಾಡ್ತಾ ಇದ್ದಾರೆ. ಕಣ್ಣು ಚಿಕಿತ್ಸೆ ಮತ್ತು ಜನರಲ್ ಚೆಕಪ್ ಮತ್ತು ಬೇರೆ ಬೇರೆ ಹೃದಯಕ್ಕೆ ಸಂಬಂಧಪಟ್ಟಿರತಕ್ಕಂಥ ಯಾವುದೇ ಚಿಕಿತ್ಸೆ ಇದ್ದರೆ ಅದನ್ನು ಉಚಿತವಾಗಿ ಇವತ್ತು ರೋಟರಿ ಸಂಸ್ಥೆಯವರು ಇವತ್ತು ಸ್ಪಾನ್ಸರ್ ಮಾಡಿದ್ದಾರೆ. ಮತ್ತು ರಕ್ಷಣಾ ವೇದಿಕೆಯವರು ಅವರು ಕೂಡ ಇದಕ್ಕೆ ಭಾಳ ಒಂದು ಜಂಟಿಯಾಗಿ ಸೇರಿ ಮಾಡ್ತಾ ಇರುವಂಥದ್ದು ಭಾಳ ಸಂತೋಷ ನಿಜವಾಗಲೂ. ರಾಜ್ಯ ನನ್ನ ಆತ್ಮೀಯರಾದ ಶ್ರೀನಿವಾಸ್ ಅವರ ನೇತೃತ್ವದಲ್ಲಿ ಹಮ್ಮಿಕೊಂಡಿರುವ ಈ ಕಾರ್ಯಕ್ರಮದಲ್ಲಿ ಸೇವೆ, ಶ್ರದ್ಧೆ, ಸಮರ್ಪಣ, ಸಂಸ್ಕೃತಿ, ಸದ್ಭಾವನೆ, ಸಂಸ್ಕಾರದ ವಿಶಿಷ್ಟವಾದ ಸಂಗಮ. ಯಾವ ಮನುಷ್ಯ ತನಗಾಗಿ ಬದುಕಿರುತ್ತಾನೋ ಅವನ ಜೀವನ ವ್ಯರ್ಥ. ನಿಜವಾದ ಜೀವನ ಅಂತಹ ವ್ಯಕ್ತಿಗಳು ನಡೆಸುತ್ತಾರೆ, ಅವರು ತಮ್ಮ ಶಕ್ತಿಯ ಸದುಪಯೋಗ ಅಸಹಾಯಕ ವ್ಯಕ್ತಿಗಳಿಗಾಗಿ ಮಾಡುತ್ತಿರ್ತಾರೆ. ಸೇವೆಯು ಪ್ರದರ್ಶನವಾಗಬಾರದು, ಸೇವೆಯು ಮಾನವನ ಕರ್ತವ್ಯವಾಗಿರಬೇಕು. ಇಂದು ಇಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ, ರೋಟರಿ ಬೆಂಗಳೂರು ಹಾಗೂ ರೆಡ್ ಕ್ರಾಸ್ ಸೊಸೈಟಿ ಹಮ್ಮಿಕೊಂಡಿರುವ ಈ ಕಾರ್ಯಕ್ರಮದಲ್ಲಿ ಎಲ್ಲರಿಗೂ ಅಭಿನಂದನೆಗಳು. ನಮ್ಮ ರೆಡ್ ಕ್ರಾಸ್ ಸಂಸ್ಥೆಯಿಂದ ಮತ್ತು ಬಾಲಾಜೀಸ್ ಅವರು, ಮಮತಾ ಅವರು, ಮತ್ತು ನಮ್ಮ ತೋಪೇಗೌಡರು, ನಮ್ಮ ಶಾಸಕರು ದಿನೇಶ್ ಗುಂಡ್ರವರು, ಆರ್ವಿ ದೇವರಾಜ್ ಅವರು, ಈ ಭಾಗದ ಕಾರ್ಪೊರೇಟರ್ ಶಿವಕುಮಾರ್ ಅವರು ಎಲ್ಲ ಭಾಗವಹಿಸ್ತಾ ಇದ್ದಾರೆ. ಸಂಜೆ ಎಲ್ಲ ರಸಮಂಜರಿ ಕಾರ್ಯಕ್ರಮ ಇದ್ದು ಹಾಗೆ ಸಾಹಿತಿಗಳಿಗೆ ಸನ್ಮಾನ ಇಟ್ಕೊಂಡಿದ್ದೀವಿ. ಹಾಗೆ ಈಗ ಇನ್ನೊಂದು ಒಂದು ಅರ್ಧ ಗಂಟೆ ಒಳಗಡೆ ಅನ್ನ ಸಂತರ್ಪಣೆ ನಡೀತೈತೆ. ಇನ್ನೇನು ಕೆಲವು ನಿಮಿಷಗಳು ದಿನೇಶ್ ಗುಂಡ್ರವ್ ಬರ್ತಾರೆ. ಹಾಗೆ ಹೆಲ್ತ್ ಕ್ಯಾಂಪ್ ನಡೀತೈತೆ, ಐ ಚೆಕಪ್ಪು, ಡೆಂಟಲ್ ಚೆಕಪ್ಪು ಎಲ್ಲ ನಡೀತೈತೆ. 10 ಗಂಟೆಯಿಂದ ಸ್ಟಾರ್ಟ್ ಆಗಿದೆ ಮೇಡಮ್. ಹೌದು, 13 ವರ್ಷದಿಂದ ಮಾಡ್ಕೊಂಡ್ಬಂದಿದ್ದೀನಿ.